ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ, ಬೆಳಗ್ಗೆಯಿಂದ ನಾನು ಲಾಗನ್ಯ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ಹಬ್ಬ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿರುತ್ತೆ. ದಯವಿಟ್ಟು ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ, ಹಾಗೆ ಹೆಸರುಬೇಳೆ ನೆನೆಸಿದ್ದೀನಿ ಕೋಸಂಬರಿಗೆ ಅಂತ ಹೇಳಿ. ತಲೆಗೆ ಸ್ನಾನ ಮಾಡಿ ಎಲ್ಲ ಮುಗೀತು. ಫಸ್ಟು ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಡೀಪ್ ಕ್ಲೀನ್ಗೆ ಮಾಡ್ತಾ ಇದ್ದೀನಿ. ಸೊ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ನಾನು ದೇವರ ಸಾಮಾನೆಲ್ಲ ತೊಳೆದಿದ್ದೆ. ಎಷ್ಟು ಜಸ್ಟ್ 9 ದಿವಸ ಆಯಿತು. ಈಗ ನೋಡಿದ್ದೀರಲ್ವ, ಸಮ್ಮರು, ಬಿಸಿಲಲ್ಲಿ ಕಳಸದಲ್ಲಿ ಎಲೆ ಬೇಗ ಒಣಗ್ಬಿಡುತ್ತೆ. ಎಷ್ಟೇ ನಾವು ಬಲ್ತಿರೋದಿಟ್ರೂ, ಬಲ್ತಿರೋದು ಅನ್ನೋದಕ್ಕಿಂತ ಇವಾಗ ಚಿಗುರು ಕಾಲ ಅಲ್ವಾ, ಎಲೆಗಳೇ ಇರೋದಿಲ್ಲ. ಆ ಎಲೆ ಒಣಗಿಬಿಟ್ರೆ ಅಂತೂ ದೇವ್ರ ಮನೆಯಲ್ಲಿ ಕಳೆನೇ ಇರಲ್ಲ ಅಂತ ಹೇಳ್ತೀವಲ್ವಾ, ಆ ಥರ ಆಗ್ಬಿಡುತ್ತೆ. ನನಗಂತೂ ದೀಪ ಹಚ್ಚಕ್ಕೆ ಹೋದಾಗೆಲ್ಲ ದೇವ್ರ ಮನೆಯಲ್ಲಿ ಕಳಸದಲ್ಲಿ ಎಲೆ ಒಣಗಿದ್ರೆ ನನಗೆ ಅದೇ ಒಂದು ಕಣ್ಣು ನನಗೆ. ಸೊ ಹಾಗಂತ ಹೇಳಿ ವಾರದಲ್ಲಿ 2 ದಿವಸನೂ ನಾವು ಕಳಸ ತೊಳೆಯೋದಕ್ಕೆ ಆಗೋದಿಲ್ಲ. ನಾನು ಸುಮಾರು 15 ದಿವಸಕ್ಕೆ ಕಳಸವನ್ನು ತೊಳೆಯೋದು, ಬೇರೆ ಟೈಮಲ್ಲಿ ದೀಪಗಳನ್ನು ಇದನ್ನೆಲ್ಲ ತೊಳ್ಕೊತೀನಿ ಅಷ್ಟೇ. ಗುರುವಾರ ಬೇರೆ ಟೈಮಲ್ಲಿ ಬತ್ತಿಗಳನ್ನು, ಹೊಸ ಬತ್ತಿಗಳನ್ನು ಹಾಕಿ ಮಾಮೂಲಿ ಡೈಲಿ ಒರೆಸೋದಿದ್ದೇ ಇರುತ್ತೆ. ಬಟ್ ಈ ರೀತಿ ಡೀಪ್ ಕ್ಲೀನ್ ಮಾಡುವಾಗ ಎಲ್ಲ ನೀಟ್ ಮಾಡಿ ಕ್ಲೀನನ್ನು ಮಾಡ್ಕೊಳ್ತೀನಿ ನಾನು. ಫಸ್ಟು ನೋಡಿ, ಆ ದೇವರಲ್ಲಿರುವಂತಹ ಅರಶಿನ ಕುಂಕುಮ ಎಲ್ಲ ತೆಗೆದುಬಿಟ್ಟು ತುಳಿಯೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ. ಡೈಲಿ ಹೂವುಗಳನ್ನು ಹಾಕೋದಕ್ಕೆ ಅಂತ ಹೇಳಿಬಿಟ್ಟೆ ಒಂದು ಕವರ್ ಇಟ್ಕೊಳ್ಳಿ. ಆ ಕವರಲ್ಲಿ ತುಂಬಿದ ತಕ್ಷಣ ಎಲ್ಲಾದರೂ ಗಿಡಗಳ ಮೇಲೆ ತಗೊಂಡೋಗಿ ಹಾಕ್ಬಿಡಿ. ಸೊ ಗಿಡಗಳು ಅಲ್ಲಿ ಇಲ್ಲಿ ಮರದ ಹತ್ರ ತೊಗೊಂಡೋಗಿ ಹಾಕಿ, ತುಳಿಯೋ ಜಾಗದಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ನೀರಲ್ಲಿ ಹಾಕಿದ್ರೆ ಇನ್ನೂ ಒಳ್ಳೆಯದೇ, ಈಗ ಎಲ್ಲಿ ನೀರುಗಳು ನೋಡ್ಕೊಂಡು ಎಲ್ಲಿ ಹೋಗೋದಕ್ಕಾಗುತ್ತೆ. ಸೊ ಗಿಡಗಳ ಮೇಲೆ ಹಾಕ್ಕೊಳ್ಳಿ. ಸೊ ನೋಡಿ, ದೇವ್ರ ಮನೆಯಲ್ಲಿ ತುಂಬ ಡಸ್ಟು, ಅದು ಎಲ್ಲಿಂದ ಬರುತ್ತೋ. ಈಗ ಸಮ್ಮರಲ್ಲಂತೂ ಅಯ್ಯೋ ದೇವರೇ, ಡೈಲಿ ಕ್ಲೀನ್ ಮಾಡಿದ್ರು ಆ ಸಾಂಬ್ರಾಣಿ ಕಡ್ಡಿ ಉರಿದಿರೋ ಅಂತಹ ಧೂಳು ಪ್ರತಿಯೊಂದು. ಡೈಲಿನೂ ನಾನು ಬೆಳಗ್ಗೆ ದೀಪ ಹಚ್ಚಬೇಕಾದ್ರೆ ಅದೆಲ್ಲ ಕ್ಲೀನ್ ಮಾಡಿ ಒಣ ಹೂಗಳನ್ನು ತೆಗ್ದಿನಿ ನಾನು ಪೂಜೆ ಮಾಡೋದು. ನೋಡಿ, ಈಗ ದೇವ್ರ ಮನೆ ಒರೆಸೋವಾಗ ಶುದ್ಧವಾಗಿರೋ ನೀರನ್ನು ಹಾಕ್ಬಿಟ್ಟು ಕರ್ಪೂರ ಮತ್ತು ಸ್ವಲ್ಪ ದೇವ್ರ ದರ್ಶನ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಮನೆಗಳಲ್ಲಿ ತೀರ್ಥ ಇದ್ದೇ ಇರುತ್ತಲ್ವ, ಆ ತೀರ್ಥ ಸ್ವಲ್ಪ, ಹಾಗೆಯೇ ಸ್ವಲ್ಪ ಎಣ್ಣೆ ಜಿಡ್ಡು ಅದೆಲ್ಲ ಹೋಗ್ಬೇಕಲ್ವ ದೇವ್ರ ಮನೆಯಲ್ಲಿ. ಅದರಿಂದ ಸ್ವಲ್ಪ ಲಿಕ್ವಿಡ್ ಯಾವ್ದು ಬಳಸ್ತೀರೋ ನೀವು ಅದನ್ನು ಹಾಕ್ಕೊಳ್ಳಿ. ನಾನು ವಿಮ್ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ದೇವ್ರ ಫೋಟೋಗಳನ್ನು ಒರೆಸ್ಕೊಂಬಿಟ್ಟು ಆಮೇಲೆ ದೇವ್ರ ಮನೆಯನ್ನು ಒರೆಸಿದ್ರೆ ಬೆಸ್ಟು. ಅದರಲ್ಲಿ ಹೊಗೆ ಎಲ್ಲ ಇರುತ್ತೆ, ಕರ್ಪೂರ ಮತ್ತು ಸಾಂಬ್ರಾಣಿ ಕಡ್ಡಿ ಎಲ್ಲ ಉರಿದಿರೋಂತಹ ಹೊಗೆ ಇರುತ್ತಲ್ವಾ, ಫೋಟೋಸ್ಗೆ ಆ ಗಲೀಜೆಲ್ಲ ಮೆತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಫೋಟೋಸನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವು ಈ ಪ್ರತಿಯೊಂದು ದೂರ ಆಗಬೇಕಾದ್ರೆ ಒಂದು ಸ್ವಲ್ಪ ಕರ್ಪೂರ, ದೇವರ ಅರಶಿನ, ಹಾಗೆಯೇ ಸ್ವಲ್ಪ ಉಪ್ಪಲ್ಲಿ ಹಾಕ್ಕೊಂಡ್ರೂ ಒಳ್ಳೆಯದೇ. ಇದಿಷ್ಟನ್ನು ಹಾಕ್ಬಿಟ್ಟು ಒರೆಸ್ಕೊಳ್ಳಿ, ಏನೇ ಒಂದು ನೆಗೆಟಿವ್ ಇದ್ದರೂ ದೂರ ಆಗುತ್ತೆ. ನಮ್ಮ ಮನೆಗಳಲ್ಲಿ ನಾವು ಮಾಡೋ ಸ್ವಲ್ಪ ಸ್ವಲ್ಪ ಕೆಲಸದಿಂದನೇ ನಮಗೆ ಒಳ್ಳೆಯದಾಗಬೇಕಲ್ವಾ. ಸೊ ಅದರಿಂದ ಇದನ್ನು ನೀವು ಡೈಲಿ ಗಮನದಲ್ಲಿಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಮನೆ ಕ್ಲೀನ್ ಮಾಡೋ ಹೋಗೋ ಅಷ್ಟೇ, ವಾರದಲ್ಲಿ ಒಂದು 2-3 ದಿವಸ ಅರಶಿನ ಮತ್ತು ಉಪ್ಪು ಕಲ್ಲುಪ್ಪನ್ನು ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ಏನೇ ಒಂದು ದೃಷ್ಟಿದೋಷ, ಮನೆಯಲ್ಲಿ ಡೈಲಿ ಕೆಲವ್ರ ಮನೆಯಲ್ಲಿ ಡೈಲಿ ಜಗಳ ಈ ರೀತಿ ಆಗ್ತಾ ಇರ್ತೈತೆ, ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಲವರು ದೃಷ್ಟಿದೋಷ ಅಂತ ಹೇಳ್ತಾರಲ್ವ, ಕಣ್ಣಿಂದನೇ ದೃಷ್ಟಿ ಕೆಲವ್ರ ಮನೆಗೆ ಬಂದು ಹೋಗ್ಬಿಟ್ರೇ ಮನೆಯಲ್ಲಿ ಡೈಲಿ ಜಗಳ ಅನ್ನೋ ಥರ ಆಗ್ಬಿಡುತ್ತೆ, ಅದೆಲ್ಲನೂ ಕಮ್ಮಿ ಆಗಿಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳಿ ನೀವು. ಆಲ್ಮೋಸ್ಟ್ ಬೆಳಗ್ಗೆ ಪಲಾವ್ ಎಲ್ಲ ತಿಂಡಿ ಮಾಡಿಟ್ಬಿಟ್ಟು, ಶ್ರೀರಾಮನವಮಿ ಅಂದ್ರೇ ಮಧ್ಯಾಹ್ನ ಮಾಡೋದಲ್ವಾ, ಸುಮಾರು 12:30-1 ಗಂಟೆಗೆ ದೀಪ ಹಚ್ಚಿ ಅದನ್ನೆಲ್ಲ ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲನೂ ಒಂದು 4 ಜನ ಕುಂಕುಮ ಕೊಟ್ಟರು ಪರವಾಗಿಲ್ಲ, ಕೊಡ್ಬೋದು. ಬಟ್ ಆದರೆ ಇಲ್ಲಿ ಸಿಟಿಗಳಲ್ಲಿ ನೋಡಿದ್ದೀರಲ್ವ, ಒಬ್ಬರ ಮನೆಗೊಬ್ಬರು ಬರೋದೇ ಅಷ್ಟೊಂದು ರೇರು. ಅದರಲ್ಲೂ ನಮ್ಮ ಮನೆ ಹತ್ರ ಸ್ವಲ್ಪ ಜನ ಇದ್ದರು, ಬಟ್ ಅವರು ಈಗ ಮಕ್ಕಳು ಸಮ್ಮರ್ ರಜಾ ಅಲ್ವಾ, ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರಿಗೆ ಸ್ವಲ್ಪ ತೊಗೊಂಡೋಗಿ ಕೊಡ್ತೀನಿ ಅಷ್ಟೇ. ನಾನು ಸ್ವಲ್ಪ ಸ್ವಲ್ಪನೇ ಮಾಡಿರೋದು, ಏನೇ ಮಾಡಿದ್ರು ಸ್ವಲ್ಪನೇ ಮಾಡೋದು. ಜಾಸ್ತಿ ಮಾಡಿದ್ರೆ ಜನ ತಿನ್ನೋರಿದ್ರೆ
ಮಾಡ್ಬೋದು, ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪನೇ ಮಾಡೋದು. ಸೊ ಎಲ್ಲ ಕ್ಲೀನ್ ಆಯಿತು ಈಗ ದೇವ್ರ ಮನೆ. ಈಗ ದೇವ್ರ ಮನೆ ಕ್ಲೀನ್ ಆಗಿದ ನಂತರ ದೇವ್ರ ಸಾಮಾನೆಲ್ಲ ನೋಡಿ, ಈಗ ದೇವ್ರ ಸಾಮಾನನ್ನು ತೊಳ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಆ ದೀಪಗಳಲ್ಲಿರುವಂತಹ ಬತ್ತಿಗಳನ್ನು ಅಷ್ಟೇ ತುಳಿಯೋ ಜಾಗದಲ್ಲಿ ದಯವಿಟ್ಟು ಎಲ್ಲೂ ಹಾಕ್ಲಿಕ್ಕೆ ಹೋಗಬೇಡಿ. ಎಲ್ಲ ಹೂವು ಎಲ್ಲ ಶೇಖರಣೆ ಮಾಡಿರ್ತೀವಲ್ವ, ಆ ಕವರಲ್ಲಿ ಹಾಕಿಟ್ಕೊಂಡು ಅದನ್ನು ಸಹ ಮಾಮೂಲಿ ಹೂವು ಬಿಸಾಕೋ ಜೊತೆಯಲ್ಲೇ ಬಿಸಾಕ್ತೀವಲ್ವ. ಸೊ ಇನ್ನು ಮಾಮೂಲಿ ನಾನು ಈ ಕೊಳಾಯಿ ನೀರಲ್ಲೇ ತೊಳ್ಕೊತೀನಿ. ತೊಳ್ದು ಕೆಲವೊಂದು ನೀರುಗಳು ಉಪ್ಪಿರುತ್ತಲ್ವ, ಸೊ ಸಾಲ್ಟ್ ನೀರಲ್ಲಿ ಬೇಗ ಕಪ್ಪಗಾಗ್ಬಿಡುತ್ತೆ ದೇವರ ಸಾಮಾನನ್ನು ನಾವು ತೊಳೆದ್ರೂ. ಸೊ ನಮ್ಮನೆಯಲ್ಲಿ ಬರೋ ನೀರು ಪರವಾಗಿಲ್ಲ, ನಾನು ಅದರಿಂದ ಡೈರೆಕ್ಟಾಗಿ ಕೊಳಾಯಿ ನೀರಲ್ಲೇ ತೊಳೆದ್ಕೊಳ್ತೀನಿ. ನಾವು ಫಸ್ಟು ದೇವ್ರ ಸಾಮಾನನ್ನು ತೊಳಿಬೇಕಾದ್ರೆ ಸ್ವಲ್ಪ ಆ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿ ನೀರು ಹಾಕಿ ತೊಳೆದ್ರೇ ಒಳ್ಳೆಯದು. ಸೊ ಊಟದ ಸಾಮಾನುಗಳು ಎಲ್ಲ ಏಂಜಲು ಅನ್ನೋದು ಇದ್ದೇ ಇರುತ್ತಲ್ವ, ಇರುತ್ತೆ. ಇವಾಗಂತೂ ನಾವು ಇನ್ನೆಲ್ಲಿ ಬಾತ್ರೂಮಲ್ಲಂತೂ ತೊಳಿಯೋಕ್ಕಾಗಲ್ವಲ್ಲ, ಅಡುಗೆ ಮನೆ ಸಿಂಕಲ್ಲೇ ತೊಳಿಬೇಕು. ಅದರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಸಬೀನ ಪುಡಿ ನಿಂಬೆಹಣ್ಣು ಹಾಕಿ ತೊಳಿಯೋದ್ರಿಂದ ಒಂದು 15 ದಿವಸ ಆದ್ರೂ ದೇವ್ರ ಸಾಮಾನು ಹಾಗೆ ಬೆಳ್ಳಗೆ ಇರುತ್ತೆ, ಕಪ್ಪಂತೂ ಆಗೋದೇ ಇಲ್ಲ. ನೀವು ಬೆಳ್ಳಿ ಸಾಮಾನಿಗಾಗಿರ್ಬೋದು, ಹಾಗೆಯೇ ಸಿಲ್ವರ್ ಸರಿ ಹಿತ್ತಾಳಿ ಮತ್ತು ತಾಮ್ರ ಸಾಮಾನು ಹಾಗೆ ಇರುತ್ತೆ, ಚೆನ್ನಾಗಿ ಈ ರೀತಿ ಉಜ್ಜಿಕೊಂಡು ತೊಳೆದ್ರೆ ಅಂತೂ ಪಳಪಳ ಅಂತ ಉಳಿತವೆ ದೇವ್ರ ಸಾಮಾನು, ಚೆನ್ನಾಗಾಗುತ್ತೆ. ಈ ಹುಣಸೆಹಣ್ಣು ಬಳಸ್ಬೋದು, ಬಟ್ ಹುಣಸೆಹಣ್ಣಿಗಿಂತ ನಿಂಬೆಹಣ್ಣು ಬಳಸಿ ನೋಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬೇಗನೂ ಸಹ ಕಪ್ಪಗಾಗೋದಿಲ್ಲ. ನಾನು ಅಷ್ಟೊಂದೇನು ಜಾಸ್ತಿ ದೇವ್ರ ಸಾಮಾನು ಮನೆಯಲ್ಲಿ ಅಷ್ಟೊಂದು ಇಟ್ಕೊಂಡಿಲ್ಲ, ಯಾಕಂದರೆ ತುಳಿಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಕಷ್ಟ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ದೇವ್ರ ಪಾತ್ರೆಗಳನ್ನೇ ಇಟ್ಕೊಂಡಿದ್ದೀನಿ ಅಷ್ಟೇ. ಎರಡು ದೀಪ ಇಟ್ಕೊಂಡಿದ್ದೀನಿ, ಮತ್ತು ತುಪ್ಪದ ದೀಪ ಹಚ್ಚೋದಕ್ಕೆ ಎರಡು ದೀಪ ಇಟ್ಕೊಂಡಿದ್ದೀನಿ, ಒಂದು ಕಳಸ. ಇಷ್ಟೇ ನಾನು ಸಿಂಪಲ್ಲಾಗೆ ಪೂಜೆ ಮಾಡೋದು. ಸೊ ಅದರಿಂದ ಈಗ ಫೈನಲಿ ಎಲ್ಲ ದೇವ್ರ ಸಾಮಾನು ತೊಳೆದಾಯಿತು. ಈ ಪೀಠ ಕೆಲವರು ತೊಳಿತಾರೆ, ಕೆಲವರು ತೊಳೆಯೋದಿಲ್ಲ, ಕಲರ್ ಹೋಗ್ಬಿಡುತ್ತೆ ಅಂತ ಹೇಳಿ, ನಾನು ಧೂಳಿರುತ್ತೆ ಅಂತ ಹೇಳಿಬಿಟ್ಟು ತೊಳೆದ್ಬಿಡ್ತೀನಿ. ಸುಮಾರು 10-15 ವರ್ಷ ಆಯಿತು ಅದು ತೊಗೊಂಡು, ಹಾಗೆಯೇ ಇದೆ ಕಲರು, ಸ್ವಲ್ಪನೂ ಸಹ ಚೇಂಜ್ ಆಗಲಿಲ್ಲ, ತುಂಬ ಚೆನ್ನಾಗಿದೆ ಅದು. ನನಗೆ ದೇವ್ರ ಸಾಮಾನು ತೊಳೆದಾಗ ಅದನ್ನು ಸಹ ನಾನು ತೊಳೆದ್ಕೊಂಬಿಡ್ತೀನಿ. ದೇವ್ರ ಸಾಮಾನು ತೊಳೆದ ನಂತರ ನೋಡಿ, ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಬಿಡ್ಬೇಕು, ಹಿಂದೆ ಒರೆಸ್ಬಿಡ್ಬೇಕು ತೊಳೆದಿದ್ದ ತಕ್ಷಣವೇ. ನಾವು ಸ್ವಲ್ಪ ಲೇಟಾಗಿ ತೊಳೆದ್ರೆ ಆ ನೀರ್ದು ಕರೆಗಳೆಲ್ಲ ಹಾಗೆ ಕಟ್ಕೊಂಬಿಡುತ್ತೆ, ದೇವ್ರ ಸಾಮಾನು ಕ್ಲೀನಾಗಿ ತೊಳೆದಂಗೆ ಕಾಣಿಸಲ್ಲ. ನೀವೇ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ತೊಳೆದ ಮೇಲೆ ನೀವು ಪೂಜೆ ಲೇಟಾಗಿ ಮಾಡಿದ್ರೂ ಪರವಾಗಿಲ್ಲ, ಬಟ್ಟೆ ಮಾತ್ರ ಟೈಟಾಗಿ ತೊಗೊಂಡು ಒರೆಸ್ಬಿಡಿ. ದೇವ್ರ ಸಾಮಾನು ನಾವು ಎಷ್ಟು ನೀಟಾಗಿ ಒರೆಸ್ಕೊತೀವೋ ಒಣ ಬಟ್ಟೆಯಿಂದ, ಅಷ್ಟು ದಿನ ನಮಗೆ ದೇವ್ರ ಸಾಮಾನು ಕಲರ್ ಅನ್ನೋದು
ಚೇಂಜ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಕಾಣಿಸ್ತಾ ಇವೆ ದೇವ್ರ ಸಾಮಾನು. ಒಂದು ವಾರ 15 ದಿವಸ ಆದರೂ ಹಾಗೆ ಇಡುತ್ತೆ. ಹಾಗೇ ನಾನು ತೊಳೆದಿದ್ದ ತಕ್ಷಣವೇ ಅಡುಗೆ ಮನೆಯಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಕ್ಲೀನ್ ಮಾಡಿದ ನಂತರ ಅರಶಿನ ಕುಂಕುಮ ಎಲ್ಲ ಇಟ್ಕೊಳ್ತೀನಿ. ಕಳ್ಸಕ್ಕೆ ಬಂದರೆ ಶುದ್ಧವಾಗಿರುವಂತಹ ನೀರನ್ನು ಹಾಕ್ಕೊಳ್ಳಿ. ನೀವು ಬಿಸ್ಲೇರಿ ನೀರು ಕುಡಿತಿರಲ್ವಾ, ಆ ನೀರನ್ನು ಹೆಂಜಲಿ ಮಾಡದೇ ಇರೋಂತಹ ನೀರನ್ನು ಹಾಕ್ಕೊಳ್ಳಿ. ಬತ್ತಿಗಳಿಗೆ ಬಂದರೆ ನೋಡಿ, ಈ ರೀತಿ ಕಂಪ್ಯೂಟರ್ ಬತ್ತಿಯನ್ನು ಯೂಸ್ ಮಾಡಿ. ನಮಗೆ ಆ ಬತ್ತಿ ಸ್ವಲ್ಪ ಶುದ್ಧವಾಗಿರುತ್ತೆ ಹತ್ತಿ ಅಂತ ಅದು ಎಲ್ಲರೂ ಹೇಳ್ತಾರೆ. ಕಂಪ್ಯೂಟರ್ ಬತ್ತಿ ತೊಗೊಳ್ಳಿ. ನೋಡಿ ಯಾವಾಗಲೂ ಅಷ್ಟೇ, ಬತ್ತಿ ಹಾಕಬೇಕಾದ್ರೆ ನೋಡಿ ಎರಡು ನೀವು ಎರಡು ಜಾಯಿಂಟಾಗಿ ಈ ರೀತಿ ಒಸೆದು ಹಾಕ್ಕೊಂಡ್ರೆ ಮನೆಗಳಲ್ಲಿ ಬಾಂಧವ್ಯಗಳು ಇಷ್ಟೇ ಗಟ್ಟಿಯಾಗಿರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಸೊ ನೀವು ಈ ರೀತಿ ಬತ್ತಿ ಹಾಕಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ. ನಮಗೆ ಎಷ್ಟು ದೀಪಗಳಿದೆಯೋ ಅಷ್ಟನ್ನು ನೋಡಿ ಒಂದೇ ಸಾರಿ ರೆಡಿ ಮಾಡಿಕೊಂಡು ಬೇಕಾಗಿರೋಂತಹ ದೀಪಗಳಿಗೆ ನೋಡಿ ಈ ರೀತಿ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ ನೋಡಿ ಸ್ವಲ್ಪ ಅರಿಶಿನ ಗಂಧ, ನಮಗೆ ಬೇಕಾಗಿರೋ ಶುದ್ಧವಾಗಿರುವಂತಹ ನೀರನ್ನು ಹಾಕ್ಕೊಳ್ಬೇಕು ಅರಿಶಿನ ಕುಂಕುಮ ಇಟ್ಕೊಳ್ಬೇಕಾದ್ರೆ. ಸೊ ನೋಡಿ ಈ ರೀತಿ ಒಂದೇ ಸಾರಿ ಎಷ್ಟು ಬೇಕಾಗುತ್ತೋ ಅಷ್ಟು ಅರಿಶಿನ ಕುಂಕುಮ ಕಲಸ್ಕೊಂಬಿಡ್ರಿ. ಬಾಗಿಲಿಗಿಡೋದಕ್ಕೆ ಮತ್ತು ದೇವ್ರ ಫೋಟೋಸ್ಗಿಡೋದಕ್ಕೆ ಎಲ್ಲದಕ್ಕೂ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಕಲಸ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೀಗೆ ಮಾಡೋದು, ದೇವ್ರ ಸಾಮಾನು ತೊಳೆದಿದ್ದ ನಂತರನೇ ಅಡುಗೆ ಮನೆಯಲ್ಲಿ ಎಲ್ಲ ಒಂದು ಸಾರಿ ತೊಗೊಂಬಂದ್ಬಿಟ್ಟು ಈ ರೀತಿ ಕುಂಕುಮ ಅರಿಶಿನ ಎಲ್ಲ ಇಟ್ಕೊಂಡು ದೇವ್ರ ಮನೇಲಿ ಜೋಡಿಸ್ಕೊಂಡು ಆಮೇಲೆ ಹೂವು ಎಲ್ಲ ಹಾಕಿ ಹಾಗೆ ದೀಪ ಹಚ್ಚಿಸ್ಬಿಡ್ತೀನಿ. ಒಂದೊಂದೇ ಒಂದೊಂದು ಸಾರಿ ನಾನು ಮಾಡೋದಿಲ್ಲ. ಕಾಯಿ ಅಷ್ಟೇ, ಕಾಯಿ ವಿಚಾರಕ್ಕೆ ಬಂದರೆ ಒಂದು 15 ದಿವಸಕ್ಕೊಂದ್ಸಾರಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮಾತ್ರ ನಾನು ಚೇಂಜ್ ಮಾಡ್ತೀನಿ. ಮೊನ್ನೆ ಹಬ್ಬದಲ್ಲಿ ಅಮಾವಾಸ್ಯೆಯಲ್ಲಿ ಇಟ್ಟಿದ್ದೆ. ಸೊ ಈಗ ಅದೇ ಕಾಯಿಗೆ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ವಾರದಲ್ಲಿ ಒಂದು ಸಾರಿ ಚೇಂಜ್ ಮಾಡ್ತಾರೆ, ನಾನು ಆ ರೀತಿ ಮಾಡೋದಿಲ್ಲ. 15 ದಿವಸಕ್ಕೆ ಒಂದು ಸಾರಿ ನಾನು ಚೇಂಜ್ ಮಾಡ್ತೀನಿ. ಅದು ಬೇರೆ, ಈಗ ಬಿಸಿಲಿದೆ, ಕೆಲವೊಂದು ಕಾಯಿಗಳು ಅದು ಸೀಳ್ಬಿಡುತ್ತೆ ಮಧ್ಯಕ್ಕೆ. ನಾವು ಏನೋ ಎತ್ತೋ ಮನೇಲಿ ಏನು ಕಷ್ಟನೋ ಅಂತ ಅದೊಂದು ನಮಗೆ ಅರ್ಮನ್ಸ್ ಆಗಿಬಿಡುತ್ತೆ. ಬಟ್ ಕಾಯಿ ಇಡೋವಾಗ ನೋಡಿ ಚೆನ್ನಾಗಿರೋದು ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಳೆ ಕಾಯನ್ನು ಇಡಲಿಕ್ಕೆ ಹೋಗಬೇಡ್ರಿ. ಈಗ ಬಿಸಿ ಅಬೆ ಜಾಸ್ತಿ ಅಲ್ವಾ, ಸ್ವಲ್ಪ ಸೀಳು ಬಿಟ್ಬಿಡುತ್ತೆ. ಅದರಿಂದ ನೀವು ನೋಡಿ ಇಟ್ಕೊಳ್ಳಿ. ಈಗ ಫೈನಲಿ ಎಲ್ಲ ರೆಡಿ ಆಯಿತು. ಇದ್ರ ಮೇಲೆ ನಾನು ಈ ಪೀಠದ ಮೇಲೆ ನಾನು ಕಳಸ ಇಡೋದ್ರಿಂದ ರಂಗೋಲಿ ಹಾಕಿ ಕಳಸ ಇಟ್ಕೊಳ್ತೀನಿ. ಈ ಪೀಠದ ಮಧ್ಯೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಕೊಂಡ್ರೆ ಸೊ ಈಗ ಎಲ್ಲ ರೆಡಿಯಾಗಿದೆ, ಮುಗೀತು. ದೇವ್ರ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಇಡಬೇಕೋ ದೇವ್ರ ಸಾಮಾನುಗಳನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಈಗ ಕೋಸಂಬರಿ ಮತ್ತು ಮಜ್ಜಿಗೆ ಎಲ್ಲ ಮಾಡ್ಕೊಬೇಕಲ್ವಾ, ಆ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ. ಟೈಮ್ ಈಗ ಒಂದು 12:30 ಆಗಿದೆ, ಅಷ್ಟರಲ್ಲಿ ಎಲ್ಲ ಕೆಲಸ ಆಗುತ್ತೆ. ಮತ್ತು ನಾನು ಇನ್ನೂ ಸಾರಿ ಉಟ್ಕೊಂಡು ರೆಡಿಯಾಗಬೇಕು. ಹಾಗೆ ಒಂದು ಪುಟಾಣಿ ರಂಗೋಲಿಯನ್ನು, ದೇವ್ರ ಮನೆಯಲ್ಲಿ ರಂಗೋಲಿ ಇರಲೇಬೇಕು, ರಂಗೋಲಿ ಹಾಕಿದ್ರೇ ದೇವ್ರ ಮನೆಗೆ ಒಂದು ಕಳೆ. ಸೊ ಈಗ ಇದಿಷ್ಟು ರೆಡಿಯಾಗಿದೆ. ಹೊಸ್ತಿಲುಗಳಿಗೂ ಸಹ ರೆಡಿ ಮಾಡಿಬಿಡ್ತೀನಿ. ನಾನು ಬೆಳಗ್ಗೆ ಒರೆಸಿರ್ತೀನಿ, ಬಟ್ ಆದರೆ ಅರಿಶಿನ ಕುಂಕುಮ ಎಲ್ಲ ಹೀಗೆ ಇಡೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ಇಡ್ಲಿಕ್ಕೆ ಹೋಗಲಿಲ್ಲ. ಈಗ ಅರಿಶಿನ ಕುಂಕುಮ ಎಲ್ಲ ಹೊಸ್ತಿಲುಗೂ ಸಹ ಇಟ್ಕೊಳ್ತಾ ಇದ್ದೀನಿ.
ಮೇನ್ ಡೋರ್ಗೂ ಸಹ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕೋಸಂಬರಿಗೆ ಸೌತೆಕಾಯಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಪಾನಕಕ್ಕೆ ನೀರನ್ನು ಹಾಕಿ ಫಸ್ಟು ಬೆಲ್ಲ ನೆನೆಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಲ್ಲ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಪಾನಕ ಕೋಸಂಬರಿ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟು ಶುದ್ಧವಾಗಿ ಮಾಡಿ ಸ್ನಾನ ಮಾಡಿದ ನಂತರನೇ ಮಾಡಿ, ಸ್ನಾನ ಮಾಡದೆ ಮಾಡೋಂಗಿಲ್ಲ. ಹಾಗೆಯೇ ಹೆಸರುಬೇಳೆ ನೆನೆಸಿಟ್ಟಿದೆ, ಅದಕ್ಕೆ ಸೌತೆಕಾಯಿ ಕ್ಯಾರೆಟು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೂಜ ನೋಡಿ ನಾನು ಕಮ್ಮಿನೇ ಮಾಡ್ತಾ ಇರೋದು, ಜಾಸ್ತಿ ಯಾರು ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಕಮ್ಮಿ ಕಮ್ಮಿನೇ ಮಾಡ್ತಾ ಇದ್ದೀನಿ. ಒಂದು ಕರ್ಬೂಜ ತಗೊಂಡಿದ್ದೆ. ಕರ್ಬೂಜ ಸ್ವಲ್ಪ ಕೆಲವರು ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ತಾರೆ, ಮಿಕ್ಸಿಯಲ್ಲಿ ರುಬ್ಬಿ ಹಾಕೋದಕ್ಕಿಂತ ಅಮ್ಮ ಹೀಗೆ ಕೈಯಿಂದನೇ ಕಿವುಚಿ ಮಾಡ್ತಾಯಿದ್ರು. ಈ ರೀತಿ ಹಬ್ಬಗಳು ಬಂದಾಗ ನಮ್ಮ ತಾಯಿನ ನಾವು ಜಾಸ್ತಿ ನೆನೆಸ್ಕೊತೀವಿ. ಅಮ್ಮ ಸುಮಾರು ಈಗ ರೀಸೆಂಟಾಗಿ 6 ತಿಂಗಳಾಯಿತು ಅವರು ಎಕ್ಸ್ಪೈರಿ ಆಗಿ, ಸೊ ನಮಗೆ ತುಂಬ ಬೇಜಾರಾಗುತ್ತೆ. ಈ ರೀತಿ ಹಬ್ಬಗಳಲ್ಲಿ ಅವರು ಏನು ನಮ್ಮ ಥರ ಕಮ್ಮಿ ಮಾಡ್ತಾ ಇರಲಿಲ್ಲ. ಮಜ್ಜಿಗೆ ಪಾನಕ ಅಂತ ಬಂದರೆ ಸುಮಾರು ಒಂದೊಂದು ಬಿಂದಿಗೆ ಬರುತ್ತಲ್ವಾ, ಅಷ್ಟು ಮಾಡಿ ಅಕ್ಕಪಕ್ಕ ಇರೋರಿಗೆ ಎಲ್ಲ ಹಂಚೋರು. ಹಳ್ಳಿ ಅಲ್ವಾ, ಹಳ್ಳಿಗಳ ಕಡೆ ಈ ರೀತಿ ಹಬ್ಬಗಳಂದರೆ ತುಂಬ ಸಂಭ್ರಮ ಅಂತಲೇ ಹೇಳ್ಬೋದು. ಸಂಭ್ರಮ ಅನ್ನೋದಕ್ಕಿಂತ ಅವರು ಅಷ್ಟು ಶ್ರಮಪಟ್ಟು ಮಾಡ್ತಾಯಿದ್ರು, ಅಷ್ಟು ನಿಷ್ಠೆಯಿಂದ ಪೂಜೆಗಳು ಎಲ್ಲ ಮಾಡ್ತಾಯಿದ್ರು. ಅವರಲ್ಲಿ ನಾವು ಒಂದು 5 ಪೈಸ ಭಾಗನೂ ನಾವು ಆ ರೀತಿ ಮಾಡೋದಕ್ಕಾಗೋದಿಲ್ಲ ಬಿಡಿ. ಸೊ ಈ ರೀತಿ ಹಬ್ಬಗಳು ಬಂದಾಗ ನಮ್ಮಮ್ಮನ್ನ ತುಂಬ ನೆನೆಸ್ಕೊತೀವಿ, ನಾವು ತುಂಬಾ ಮಿಸ್ ಮಾಡ್ಕೊತೀವಿ. ಸೊ ಬಟ್ ಏನು ಮಾಡೋದು, ಎಲ್ಲರಿಗೂ ಅದು ಒಂದಿನ ಬಂದೇ ಬರುತ್ತಲ್ವಾ, ಅದನ್ನೇ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಆದರೆ ಬಟ್ ತುಂಬ ನೋವಾಗುತ್ತೆ. ಸೊ ಈಗ ಮಜ್ಜಿಗೆಗೆ ನೋಡಿ ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಿಂಬೆಹಣ್ಣು, ಸ್ವಲ್ಪ ಒಗ್ಗರಣೆ ಅಷ್ಟೇ. ಮಜ್ಜಿಗೆಗೆ ಈರುಳ್ಳಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ದೇವ್ರ ನೈವೇದ್ಯಕ ಅಂತ ಮಾಡೋ ಯಾವುದೇ ವಸ್ತುಕ್ಕಷ್ಟೇ ನೀವು ಈರುಳ್ಳಿಯನ್ನು ಬಳಸದೆ ಮಾಡ್ಕೊಳ್ಳಿ. ಈಗ ಫೈನಲಿ ಎಲ್ಲ ರೆಡಿ ಆಯಿತು. ಮಜ್ಜಿಗೆ ಪಾನಕ ಎಲ್ಲ ಹೂವು ತರಿಸಿದ್ದೆ, ನೆನ್ನೆ ನೈಟಲ್ಲೇ ತಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ. ಸೊ ಎಲ್ಲ ಆಯಿತು. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಹ ಸಾರಿ ಉಟ್ಕೊಂಬಂದೆ ನೋಡಿ. ಈ ಸಾರಿ ಮೈಸೂರು ಸಿಲ್ಕ್ ಸಾರಿ, ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ಇದೆ ಅನ್ನೋದು ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸಾರಿ ಯಾವ ರೀತಿ ಇದೆ ಅನ್ನೋದು, ನನಗೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೀವು ಯಾವುದೇ ಒಂದು ವಿಡಿಯೋ ನಾನು ಹಾಕಿದಾಗ ನೀವು ಕಾಮೆಂಟ್ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಬರುತ್ತೆ. ಮತ್ತು ಯಾವ ರೀತಿ ವೀಡಿಯೋಸ್ ಹಾಕಬೇಕು, ಮತ್ತು ಜನ ಯಾವ ರೀತಿ ನನ್ನನ್ನು ಬಟ್ ಏನಂತಾರೆ ಗುರುತಿಸ್ತಾ ಇದ್ದಾರೆ ಅನ್ನೋದು ಎಲ್ಲನೂ ಗೊತ್ತಾಗುತ್ತಲ್ವಾ. ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಈಗ ನೋಡಿ ಹೂವು ಎಲ್ಲ ಹಾಕಿ ಆ ಕಳಸಕ್ಕೆ ಎಲೆ 6 ಎಲೆ ತೊಗೊಂಬಂದಿದ್ದೀನಿ. ತೊಗೊಂಬಂದಿದ್ರು ಬಟ್ ಇನ್ನೊಂದು ವಾರಕ್ಕೆಲ್ಲ ಒಣಗೋಗ್ಬಿಡುತ್ತೆ ಎಲೆ. ಫೈನಲಿ ನೋಡಿ ಎಲ್ಲ ಪ್ರಸಾದಕ್ಕೆಲ್ಲ ಇಟ್ಬಿಟ್ಟು ಈಗ ಕಳಸಕ್ಕೂ ಸಹ ಎಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಬಟ್ ಮನೆಯಲ್ಲಿ ಎಲೆಡಿಕೆ ಹಾಕೋರು ಯಾರಾದರೂ ಇದ್ದರೆ ಜಾಸ್ತಿ ತರ್ಬೋದು. ನಮ್ಮನೇಲಿ ನಾವು ಯಾರೂ ಹಾಕೋದಿಲ್ಲ, ಅದರಿಂದ ಎಷ್ಟು ಬೇಕೋ ಅಷ್ಟೇ ತರ್ತೀನಿ. ಒಣಗಿಸಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಕಮ್ಮಿನೇ ತೊಗೊಂಬರ್ತೀನಿ ನಾನು ಎಲೆಗಳನ್ನು. ಈಗ ಫೈನಲಿ ಎಲ್ಲ ಆಯಿತು. ಹಾಗೆ ದೀಪವನ್ನು ಹಚ್ಚಿಸ್ಕೊಳ್ಳೋಣ ಅಂದ್ಬಿಟ್ಟು ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಕನಸು ಆಸೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸ್ಕೊಳ್ಳೋಣ. ನಿಮಗೂ ಸಹ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋವಂತಹ ಯಾವುದೇ ಕೆಲಸಗಳು ಈ ವರ್ಷ ನೆರವೇರದೇ ಇರೋವಂತಹ ಕೆಲಸಗಳು ಎಲ್ಲನೂ ಸಹ ನೆರವೇರಲಿ ಅಂತ ಆ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾ ಇದ್ದೀನಿ.
ಎಲ್ಲದಕ್ಕೂ ಮೇನಾಗಿ ಆರೋಗ್ಯ ಆಯುಷು ಇದ್ದರೆ ದೇವರು ಮನುಷ್ಯನು ಯಾವುದು ಬೇಕಾದರೂ ಸಾಧನೆ ಮಾಡ್ಬೋದು. ಮೇನ್ ಆರೋಗ್ಯ ಆಯುಷ್ ಬೇಕು. ಆ ಎಲ್ಲರಿಗೂ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಅದನ್ನು ಸಹ ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೂ ನೀವು ಯಾವ ರೀತಿ ರಾಮನವಮಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಿ ನಾನು ಇಷ್ಟೇ ಸಿಂಪಲ್ಲಾಗಿ ಈ ರೀತಿ ರಾಮನವಮಿ ಹಬ್ಬವನ್ನು ಮಾಡ್ಕೊಳ್ತೀನಿ. ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡ್ತೀನಿ ಸಂಜೆ. ಸೊ ಇಷ್ಟು ಇದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಮಾಡೋ ಅಷ್ಟರಲ್ಲಿ ಒಂದೂವರೆ ಆಯಿತು. ಎಲ್ಲ ಮಾಡಬೇಕಲ್ವಾ ಒಬ್ಳೇ. ಸೊ ಅದರಿಂದ ಅದು ಬೇರೆ ತುಂಬ ಬಿಸಿಲಿದೆ, ತುಂಬ ಸುಸ್ತು ಟಯರ್ಡು ಅನ್ನಿಸ್ತು. ಯಾಕೋ ನನಗೆ ಇವತ್ತು ತುಂಬ, ಆದ್ರೂ ಸಹ ಪೂಜೆ ಮಾಡಲೇಬೇಕಲ್ವಾ. ನಾಳೆ ಬರುತ್ತಾ ರಾಮನವಮಿ, ಇವತ್ತೇ ಲಾಸ್ಟ್ ಅಲ್ವಾ, ಅದರಿಂದ ಮಾಡಲೇಬೇಕು. ಕೊನೆಯದಾಗಿ ಮಂಗಳಾರತಿ ಮಾಡ್ತಾ ಇದ್ದೀನಿ. ಮಂಗಳಾರತಿ ಮುಗಿತು. ಕೊನೆಯದಾಗಿ ಧೂಪ ಹಾಕೊಂಡ್ಬರ್ತಾ ಇದ್ದೀನಿ. ಮನೆಯೆಲ್ಲ ನಾವು ಸ್ವಲ್ಪ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ಇರಲಿ ಕಮ್ಮಿ ಆಗುತ್ತೆ. ಸೊ ಎಲ್ಲರ ಮನೆ ಅಂದಮೇಲೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಎಲ್ಲ ಪ್ರಾಬ್ಲಮ್ಗಳೂ ಸಹ ಸಾಲ್ವ್ ಆಗುತ್ತೆ. ಡೈಲಿ ಹಾಕಿದ್ರೆ ಒಳ್ಳೆಯದೇ, ಬಟ್ ಆದರೆ ಡೈಲಿ ಹಾಕೋಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ಹಬ್ಬಗಳ ದಿವಸ, ಶುಕ್ರವಾರ ಮಂಗಳವಾರ ಮನೆ ದೇವರ ಪೂಜೆ ಮಾಡೋ ದಿವಸ ಹಾಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ನೋಡಿ ಫೈನಲಿ ಪೂಜೆ ಎಲ್ಲ ಮುಗೀತು. ನಮ್ಮನೆ ರಾಮನವಮಿ ಪೂಜೆ ಈ ರೀತಿ ಇತ್ತು, ನೋಡ್ತಾ ಇದ್ದೀರಲ್ವಾ. ಧೂಪ ದೀಪ ನೈವೇದ್ಯ ಎಲ್ಲನೂ ಸಮರ್ಪಣೆ ಆಮಿ ಅಂತ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು, ಈಗ ಸುಮಾರು ಒಂದು ಮುಕ್ಕಾಲಾಯಿತು. ಸೊ ಆಲ್ರೆಡಿ ಇದು ರಾಮನವಮಿ ಹಬ್ಬನ ನಾವು ಮಧ್ಯಾಹ್ನನೇ ಮಾಡಬೇಕು. ಸೊ ಅದು ಪಬ್ತಿ, ಅದರಿಂದ ಮಧ್ಯಾಹ್ನ 1 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು ಪೂಜೆ ಎಲ್ಲ. ಬೆಳಗ್ಗೆ ಬೇಗ ಎಲ್ಲ ಮುಗಿಸ್ಕೊಂಡು ಮಜ್ಜಿಗೆ ಪಾನಕಾಯಿ ಹೆಸರುಬೇಳೆ ಇದೆಲ್ಲ ಯಾರಿಗಾದರೂ ಕೊಟ್ಟರೆ ಕುಂಕುಮ ಕೊಡ್ಬೋದು. ಬಟ್ಟು ಈಗ ನೋಡಿದ್ದೀರಲ್ವ, ಒಬ್ಬರ ಮನೆಗೆ ಒಬ್ಬರು ಹೋಗೋದೇ ಇಲ್ಲ ಆ ರೀತಿ ಅಲ್ವಾ. ಸೊ ನಾನು ಇಲ್ಲಿ ನಮ್ಮನೆ ಹತ್ರ ಎಲ್ಲ ಇದ್ದರು ಸಮ್ಮರ್ ಹಾಲಿಡೇ ಅಂತ ಹೇಳಿಬಿಟ್ಟು ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಸಹ ಯಾರನ್ನೂ ಕರಿತಾ ಇಲ್ಲ, ಮನೆಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡಿದ್ದೆ. ಬೆಳಗ್ಗೆ ತಿಂಡಿ ಎಲ್ಲ ಮುಗೀತು, ಪೂಜೆನೂ ಆಯಿತು. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಮ್ಮ ಪಬ್ಧಿ ಪ್ರಕಾರ ನಾನಿಷ್ಟೇ ಈ ರೀತಿ ಮಾಡ್ತೀನಿ. ಬಟ್ ಕುಂಕುಮ ಕೊಡ್ತಾ ಇದೆ ಹೇಳ್ದಾಗೆ, ಈಗ ಸಮ್ಮರ್ ಅಲ್ವಾ, ಯಾರೂ ಇಲ್ಲ. ಸೊ ಅದರಿಂದ ನಾನಿಷ್ಟು ಮಾತ್ರ ಮಾಡಿದ್ದೀನಿ ಪೂಜೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದ.